ಅದು ಯಾವಾಗ ಮೃತ್ಯುವನ್ನು ಕಳೆದು ಹಾಕಿತು, ಕಳೆದು ಹಾಕಿತು. ಸೋ ಅಗ್ನಿ ಅವಾಗ ಅಗ್ನಿ ಆಯ್ತು. ವಾಕ್ ಅಗ್ನಿ ಪರೇಣ ಮೃತ್ಯು ಮತಕ್ಕಂತ ದೀಪ್ಯತೆ. ಅಗ್ನಿಯು ಬೇರೆ ಕಡೆಯಿಂದ ಮೃತ್ಯುವನ್ನು ಕರೆದುಕೊಂಡದ್ದಾದರೆ ದೀಪ್ಯತೆ, ಅನೂತನ ಕಾರ್ಯವನ್ನು ಮಾಡಿತು. ಅತ ಪ್ರಾಣಂ ಕೊಟ್ಟರು ಮುಂದೆ ಮತ್ತೆ ನೋಡೋಣ. ಪ್ರಾಣಂ ಅತ್ಯವಹತ್ ಸಾ ಯದಾ ಮೃತ್ಯು ಉಚ್ಚತ ಸ್ವಯಂ ವಾಯು ಪರೇಣ ಮೃತ್ಯು ಮತಕ್ರಾಂತ ಪ್ರಾಣನೇ ಬೇಕು. ಬೇಕು ಅದರಲ್ಲಿ ಘ್ರಾಣವಾಗು ಪ್ರಾಣ ಅಥ ಚಕ್ಷುರವ ತತ್ ಯದಾ ಮೃತ್ಯು ಮತ್ಯಮುಚ್ಯತ ಸ ಆದಿತ್ಯೋ ಭವತ್ ಸೌ ಆದಿತ್ಯ ಪರೇಣ ಮೃತ್ಯು ಮತಕ್ರಾಂತ ಚಪತಿ. ಅಥ ಶ್ರೋತ್ರ ಮತ್ಯವಹತ್ ಯದಾ ಮೃತ್ಯು ಅತ್ಯಮುಚ್ಯತ ತಾ ದಿಶಃ ದಿಶಾ ಪರೇಣ ಮೃತ್ಯು ಅತಿಕ್ರಾಂತ. ಅಥ ಮನೋ ಅತ್ಯವಹತ್ ಯದಾ ಮೃತ್ಯು ಅತ್ಯಮುಚ್ಯತ ಚಂದ್ರಮಾ ಸೋಸೌ ಚಂದ್ರ ಪರೇಣ ಹವಾ ಏನಂ ಏಷಾ ದೇವತಾ ಮೃತ್ಯು ಅತಿವಹತಿ. ಈ ರೀತಿಯಾಗಿ ತಿಳಿದುಕೊಂಡವರಿಗೆ ಮೃತ್ಯು ಕೂಡ ದೂರ. ಅಥ ಆತ್ಮನೇ ಆತ್ಮನಿಗಾಗಿ ಅನ್ನಾದ್ಯಂ ಭೋಗ ವಿಷಯಗಳನ್ನ ಅಗಾಯ ಕಿಂಚಿನ್ ನಾನ್ನ ಕಿಂಚಿನ್ ಕಿಂಚ ಕಿಂಚ ಅನ್ಯಂ ಆದ್ಯತೆ ಕಿಂಚ ಅನ್ಯಂ ಆದ್ಯತೆ ಆದ್ಯತೆ ಅದೇ ಭೋಗಕ್ಕೂ ಉಪಯೋಗ ಅನೇನೈವ ತದಾದ್ಯತೆ ಇತಿ ಪ್ರತಿಷ್ಠತಿ. ಇದರಿಂದಲೇ ಅದು ಕೂಡ ಭೋಗಿಸಲ್ಪಡುತ್ತದೆ. ಹೇ ದೇವ ಅಬ್ರುವನ್ ಏತಾವದ್ವಾ ಇದಂ ಸರ್ವಂ ಯದ್ ಅನ್ನಂ ತದಾತ್ಮನ ಆಗಾಸೀ ಅನು ನೋ ಅಸ್ಮಿನ್ ಅನ್ನ ಆಹುಜಸ್ವತಿ ದೇವೈ ಮಾ ಅಂಶಂ ವಿಷಯತೆ ಅಥೇತಿ ತಂ ಸಂಬಂಧಂ ಪರಿಣ್ಯ ವಿಷಂತ ತಸ್ಮಾತ್ ಯದೇನ ಅನ್ನ ಮತ್ತಿ ತೇನ ಏತಾ ತೃಪ್ಯಂತೇವ ಹವಾ ಏನಂ ವಾ ಅಭಿಸಂವಿಶಂತೆ ಭರ್ತ ಸ್ವಾಂ ಶ್ರೇಷ್ಠ ಪುರ ಏತಾ ಭವತಿ ಅನ್ನಾದು ಅಧಿಪತಿ ಯ ಏವಂ ವೇದ ಯ ಓ ಹೈ ವೇದ ಏವಂ ವೇದ ಸ್ವೇಷು ಪ್ರತಿ ಪ್ರತಿ ಬಹುಷಿ ನೈವ ಅಲಂ ಭಾರ್ಯೇಭ್ಯೋತಿ ಅತಃ ಯ ಏವೈಕಂ ಅನುಭವತೆ ಯೋ ಐಕಮನು ಭಾರ್ಯಾನ್ ಬಹುಷತೆ ಸಹೈವ ಅಲಂ ಭಾರ್ಯೇಭ್ಯೋ ಭವತಿ. ಹೇ ದೇವಾ ಅಬ್ರುವಾನ್ ದೇವತೆಗಳೇನಂದ್ರು ಏತಾವದ್ವಾ ಇದಂ ಸರ್ವಂ ಇದೆಲ್ಲ ಇದ್ದದ್ದೆಲ್ಲವೂ ಅನ್ನಂ ಇದೆಲ್ಲವೂ ಅನ್ನವೇ ಅನುಭವ ಪದಾರ್ಥನೇ ತತ್ ಆತ್ಮನಃ ಆಗಾಸಿ ಅದು ಆತ್ಮನಿಗೆ ಬಂದು ಸೇರಿತು. ಅದು ನಹ ಅಸ್ಮಿನ್ ನನ್ನ ಆಮಯಸ್ವ ಇದೆಲ್ಲವೂ ಅನ್ನ ಇದನ್ನು ನೀನು ಸೇವಿಸು ಅಂತ ಹೇಳ್ಕೊಂಡು ವಿಶ್ವನೇ ಅನ್ನ ಅಂತ ಹೇಳ್ಕೊಂಡು ತೇ ವೈ ಮಾ ಅಭಿಸಮ ವಿಷಯ ಅಂದರೆ ಅವನು ನನ್ನಲ್ಲಿ ಬಂದು ಕೂಡ್ರಿ ಅಂತ ಅನ್ನ ತಥಾ ಇತಿ ತಂ ಸಮಂತಂ ಪರಿಣ್ಯ ವಿಷಂತ ಅವು ಅವನ ಎಲ್ಲ ಕಡೆಗೂ ಸೇರಿಕೊಂಡವು. ತಸ್ಮಾತ್ ಅನ್ನಂ ಅತ್ತಿ ಈ ಭೋಗವನ್ನು ಮಾಡುವಾಗ ಅನ್ನೇನ ಅನ್ನಮತ್ತಿ ಅನ್ನೇನ ಅನ್ನಮತ್ತಿ ಅದರಿಂದ ಈ ಅನ್ನವನ್ನು ಭೋಗಿಸ್ತಾನೋ ತೇನೈವ ತೇನ ಏತಾ ತೃಪ್ತಿಯಂತಿ ಅವಾಗ ಅಲ್ಲಿ ತೃಪ್ತಿ ಆಗ್ಯದ ಅಂತ ಹೇಳ್ಕೊಂಡು ಇಲ್ಲಿಯೂ ಅನ್ನವನ್ನು ತೃಪ್ತಿ ಆಗ್ತದೆ. ಏವಂ ವಹ ಏನಂ ಸ್ವ ಅಭಿಸಂವಿಶಂತಿ ಇದೇ ರೀತಿಯಾಗಿ ತಮ್ಮಲ್ಲಿ ಸೇರು.
ಭತ್ತ ಸ್ವಾರಾಮ್ ತಮ್ಮವರನ್ನ ಬೆಳೆಸುವವನು, ಇಲ್ಲಿ ಭತ್ತ ಕರ್ತೇನು ಇನ್ನೊಬ್ಬರಿಗೆ ಹೋಗೋನು ಕೊಡುವವನು ಭರತೀಕಿ. ಶ್ರೇಷ್ಠ ಪುರ ಏತಾ ಭವತಿ ಅನ್ನಾಗ್ರಹ ಭರತಿ ಭವತಿ ಅಧಿಪತಿ ಭವತಿ ಯ ಏವಂ ವೇದ ಅಲ್ಲದೆ ಏವಂ ವೇತ್ರ ಶ್ರೇಷು ಪ್ರತಿ ಪ್ರತಿ ಉಪಭೋಗಿಸಿ ತಮ್ಮವರಲ್ಲಿ ಹೆಚ್ಚಾಗುತ್ತಾನೆ. ನಹ ಏವ ಅಲಂ ಭಾರೆ ಭೋ ಹೋಗಿ ಹೆಂಡಿ ಎಂದೆಂದು ಹೊರೆ ಆಗುವುದಿಲ್ಲ. ಸ ಏವ ಏತಂ ಅನುಭವತಿ ಯ ಏವ ಏತಂ ಅನುಭವತಿ ಯಾವನು ಈ ಭೋಗಾದಿಗಳ ವಿಷಯ ತಿಳ್ಕೊಂಡಿರ್ತಾನೋ ಯೋ ಇತವನು ಭಾರ್ಯಾನ್ ಬಹುಷಿ ಅಂದ್ರೆ ತಮ್ಮ ಹೆಂಡನ್ನು ಸರಿಯಾಗಿ ಪಾಲಿಸುತ್ತಾನೆ. ಅವನೇ ಹೆಣ್ಣು ಮಕ್ಕಳಿಗೆ ಸಾರ್ಥಕನಾಗುತ್ತಾನೆ ಅಲಂ ಭವತಿ. ಸೊ ಅಯಾಸ್ಯ ಅಂಗಿರಸಃ ಅಂಗಾನಾಮ್ಯ ರಥ ಪ್ರಾಣೋ ಪ್ರಾಣೋ ಇವ ಅಂಗಾನಾಂ ರಥ ತಸ್ಮಾತ್ ಯಸ್ಮಾತ್ ಕಸ್ಮಾತ್ ಚ ಅಂಗಾತ್ ಪ್ರಾಣ ಉತ್ತಮತಿ ತದೇವ ಸಚ್ಚುಷತಿ ಅಂಗಾನಾಂ ರಥ ಪ್ರಾಣ. ಯಾವುದೇ ಅಂಗ ತೆಗೆದುಕೊಂಡ್ರು ಯಾವುದೇ ಭಾಗ ತಗೊಂಡ್ರು ಪ್ರಾಣ ಯಾವಾಗ ಅಲ್ಲಿಂದ ಪ್ರಾಣ ಹೊರಟು ಹೋಗ್ತದೆ ಅವಾಗ ಅದು ಒಣಗಿ ಹೋಗ್ತದೆ. ಅಂದ್ರೆ ಈ ಆಕ್ಸಿಜನ್ ತಗೊಳ್ಳೋದು ಯಾವಾಗ ಅಲ್ಲಿ ಮುಟ್ಟೋದಿಲ್ಲ ಅವಾಗ ಅದು ಒಣಗಿ ಹೋಗ್ತದೆ. ಆಕ್ಸಿಜನ್ ಎಲ್ಲ ಕಡೆಗೆ ಅದು ಇದು ಮಾಡ್ತದೆ, ರಕ್ತ ಶುದ್ಧಿ ಮಾಡಿಕೊಂಡು ಕಾಪಾಡಿಕೊಂಡು ಬರ್ತದೆ. ರಕ್ತ ಶುದ್ಧಿ ಅಂದ್ರೆ ಏನು? ಸಜೀವವಾಗಿ ಇಡೋ ಕೆಲಸ. ಎಲ್ಲಿಗೆ ಆಕ್ಸಿಜನ್ ಮುಟ್ಟೋದಿಲ್ಲ ಅಲ್ಲಿ. ಶುಷ್ಯತೇಷ ಅಂಗಾನ ಮೇರಸಃ ಅಲ್ಲಿ ಅದು ಒಣಗಿ ಹೋಗ್ಬಿಡುತ್ತದೆ. ಶೇಷವೂ ಏವ ಬೃಹಸ್ಪತಿ ವಾಗ್ವಯಿ ಬೃಹಸ್ಪತಿ ತಸ್ಯಾಷ ಪತಿ ಬೃಹಸ್ಪತಿ ಶೇಷವೂ ಏವ ಬ್ರಹ್ಮಸ್ಪತಿ ವಾಗ್ವಯಿ ಬ್ರಹ್ಮ ತಸ್ಯಾಷ ಪತಿ ಬ್ರಹ್ಮಸ್ಪತಿ ಏಷವು ಏವ ಸಾಮ ಸ್ವಾಗ್ವಯಿ ಸಾಮ ಏಷ ಸ ಚ ಆಮಶ್ಚೇತ್ ಸಾಮ್ನ ಸಾ ಚ ಆಮಶ್ಚ ಸಾಮ್ನ ಸಾಮ್ನ ಸಾಮತ್ವ ಸಾಮಕ್ಕ ಸಾಮ ಅಂತ ಹೆಸರುಕೊಂಡದ್ದು ಯಾಕೆ ಅನ್ನೋದು ಸಮೇಣ ಅಲ್ಲೇ ಸಾಮ ವಾಗ್ವಯಿ ಸಾಮ ಏಷ ಚ ಆಮಶ್ಚ ಸಾಮ ಏನು ಅದೇ ಸಾಕ್ ಹೇಳಿದ ಆಮೇಲೆ ಆಮಶ್ಚ ವಿಸ್ತಾರವಾಗಿ ಹರಡಿದ್ದು ಇತಿ ಸಾಮತ್ವ ಸಾಮತ್ವ ಯದ್ವ ಸಮ ಕೃಷಿಣ ಸಮೋ ಮಶಕೇನ ಸಮೋ ನಾಗೇನ ಸಮ ಶ್ರಲೋಕೈ ಸಮ ಅನೇನ ಸರ್ವೇಣ ತಸ್ಮಾದೇವ ಸಾಮ ವಿಷ್ಣುತೆ ಸಾಮ್ನ ಸಾಯುಜ್ಯಂ ಸರೋಪದಾಂ ಜಯತಿ. ಭಾಷ್ಯದಲ್ಲಿ ನೋಡು ಏಷೌ ವಾ ಹೇ ವಿದ್ವೀಷ ಪ್ರಾಣೋ ವಾ ಉತ್ ಪ್ರಾಣೇನ ಇದಂ ಸರ್ವಂ ಉತ್ತಬ್ಧಂ ವಾಗೇವ ಗೀಥ ಗೀಥ ಭಕ್ಷಯನ್ ಉವಾಚ ಅಯಂ ತ್ವಸ್ಯ ರಾಜಾ ಇವನೇನು ರಾಜ ಮೂರ್ಧಾನಂ ವಿಪಾಪಯತಿ ಯದಿ ಹಿತೋ ಯಾ ಅಸ್ಯ ಅಂಗಿರಸೋ ಅನ್ನೇನ ಅದಗಾಯತ್ ಅನ್ನೇನ ಉದಗಾಯತ್ ಯಾವನು ಅನ್ನದಿಂದ ಉದಗಾನ ಮಾಡುತ್ತಾನೆಯೋ ಅವನ ತಲೆ ವಿಪಾತಯತಿ
ಲೌಕಿಕವಾಗಿ ಅದು ಮುಕ್ತಿಸುತ್ತದೆ. ವಾಚಾ ಚ ಹೇವ ಸ ಪ್ರಾಣೇನ ಚ ಉದಾಯತಿ, ಸಮಯ ಸ್ವಂವೇದಿ ತಿಳಿದ್ರೆ ಸ ಅಸ್ಯ ಆಗಲೇ ಆತನ ಸ್ವಂ ತಸ್ ವೈ ಸ್ವರ ಸ್ವಂ ತಸ್ಮಾತ್ ಆತ್ಮ ಕರಿಷ್ಯನ್ ಕುರಿಯಾತ ಋಕ್ರಿಯ ಸಂಬಂಧಿ ಸಿದ್ಧನ್ನು ಮಾಡಿ ಸ್ವರವಿಚ್ಛೇದ ತಯಾ ವಾಚ ಸ್ವರ ಸಂಪನ್ನಯ ಮುಂದಿಂದು ತಸ್ಮಾದ ಆರ್ತಿಜ್ವಂ ಕರಿಷ್ಯ ಆರ್ತಿಜ್ವಂ ಕುರಿಯಾತ ಅಂತ ಇಲ್ಲಿ ಕರಿಷ್ಯನ್ ಕುರಿಯಾತ ತಸ್ಮಾದ ಯಜ್ಞೆ ಸ್ವರವಂತಂ ಪ್ರಯಾವಾಚ ಸ್ವರ ಸಂಪನ್ನಯ ಆರ್ತಿಜ್ಯಂ ಕುರ್ಮ ಕುರಿಯಾತ್ ವಕೀಲಿಲ್ಲಿ ತಸ್ಮಾತ್ ಯಜ್ಞ ಸ್ವರದಿಂದಲೇ ಋಕ್ಕನ್ನ ಕೇಳ್ತಾನೆ ತಸ್ಮಾತ್ ಯಜ್ಞ ಸ್ವರವಂತಂ ದಿವೃಕ್ಷಂತ ಏವ ಅಥ ಯಸ್ ಸ್ವಂ ಭವತಿ ಭವತಿ ಹಾಸ್ಯ ಸ್ವಂ ಸುವರ್ಣ ತೈ ಸ್ವರ ಸುವರ್ಣ ಸುವರ್ಣ ವಾಚಾ ಹಿ ಕಲೇಷಣ ಪ್ರತಿಷ್ಠಿತ ಗೀಯತೆ ಅನ್ನೇನ ಇತ್ಯಾಹು ಇತ್ಯಾಹು ಅರ್ಥಾತ್ ಪೌಮಾನಾನಾಮೇವ ಮೇಲೆ ಇರೋದು ಪವಮಾನ ಸವೈ ಖಲು ಪ್ರಸ್ತೋತ ಯಜ್ಞ ನಾಲ್ಕು ಮಂದಿ ಹೋಗಬೇಕು ಸಾಮ ಪ್ರಸ್ತೋತಿ ಸಾಮ ಗಾಯನ ಮಾಡುವ ಸಯತ್ರ ಪ್ರಸ್ತುಯಾತ್ ಎಲ್ಲಿ ಆತ ಏತಾನಿ ಜಪೆ ಅಸತಃ ಮಾಸದ್ಗಮಯ ತಮಸೋ ಮಾಂಸಂ ಕಲಿಯತಿ ಸ ಯದಾಹ ಅಸತಃ ಮಾ ಸದ್ಗಮಯೀತಿ ಮೃತ್ಯುರ್ವಾ ಅಸತ್ ಅಸತ್ ಅಂದ್ರೆ ಮೃತ್ಯು ಸತ್ ಅಮೃತಂ ಮೃತ್ಯುರ್ಮಾ ಅಮೃತಂ ಗಮಯ ಅಮೃತಂ ಮಾಂ ಕುರು ಇತಿ ಏವ ಏತದಾಹ ತಮಸೋ ಮಾ ಜ್ಯೋತಿರ್ಗಮಯ ಇತಿ ಮೃತ್ಯುರ್ವೈ ತಮಃ ಜ್ಯೋತಿರಮೃತಂ ಮೃತ್ಯೋರ್ಮಾ ಅಮೃತಂ ಗಮಯ ಅಮೃತಂ ಮಾಂ ಕುರು ಮೃತ್ಯೋರ್ಮಾ ಅಮೃತಂ ಗಮಯ ಇತ್ಯತ್ರ ನ ಅತ್ರ ತಯೋಹಿತಮಿವ ಅಸ್ತಿ ಇದೇನು ಮುಚ್ಚಿಟ್ಟಿಲ್ಲ ಯಾನಿ ಇತರಾಣಿ ಸ್ತೋತ್ರಾಣಿ ತೇಷು ಆತ್ಮನೇ ಅನ್ಯಾದ್ಯಂ ಆದಾಯೇ ಬೇರೆ ಸ್ತೋತ್ರಗಳಲ್ಲಿ ಕೂಡ ಪರಮಾತ್ಮ ಎಲ್ಲಂದ್ರೆ ನಿಜವಾದ ಅಧಿಪತಿ ಭೋಗಿಸುವ ಅಂತ ಹೇಳಿಕೊಂಡು ಆದಾಯ ಅದು ನೀವು ಹೇಳ ತಸ್ಮಾನು ತೇಷು ವರಂ ಗಣೀತ ಎಂ ಕಾಮಂ ಕಾಮಯೇತ ಬಯಸಿದ್ದಾರೆ ವರ ಏಷ ಏವ ವಿದುದ್ಧತ ಆತ್ಮನೇವ ಯಜಮಾನಾಯ ಎಂ ಕಾಮಂ ಕಾಮಯೇತೆ ಈ ಇವರು ಯಜ್ಞಕ್ಕೆ ಬಂದ ಬ್ರಾಹ್ಮಣರು ಇವರು ಯಜಮಾನಿ ಏನ್ ಬೇಕೋ ಅದನ್ನ ಬೇಡ್ಕೊತಾರ ತದ್ ಏತತ್ ಲೋಕ ಜಿತ್ ಲೋಕ ಜಿತ್ ಲೋಕದಲ್ಲಿ ಪ್ರತ್ಯಕ್ಷ ನೇವ ಆಲೋಕ್ಯತಾಯ ಆಚಾಸ್ತಿ ಇಷ್ಟೇ ಅಷ್ಟೇ ಅಂತ ಹೇಳಬೇಕ ಯಂ ಏತತ್ ಸಾಮ ದ್ವಯಾ ಬ್ರಹ್ಮಸುತಾಸ್ತತ್ರ ದೈತೇಯ ಬಹವ ಸ್ಮೃತಃ ತಮೋರೂಪ ಅಲ್ಪ ಸಂಖ್ಯಾ ಬ್ರಹ್ಮಸುತಃ ದ್ವಯ ದೈತೇಯ ಬಹವ ಸ್ಮೃತಃ ದೈತ್ಯ ತಮೋರೂಪ ಸತ್ವರೂಪ ಅಲ್ಪ ಸಂಖ್ಯಾ ಅದಕ್ಕೆ
यज्ञेन विष्णु अभ्यर्थ्य तत्र उद्गात्र मदेन च ಅಲ್ಲಿ ಅವನು ಮದುವೆಯನ್ನು ಕೊಂಡಾಡುವುದರಿಂದ ಜಯಾಂ ಐನಾನ್ ಸ್ಮೃತ್ವ ಜಯಾಂ ಐನಾನ್ ದೇವನ್ನು ಪಡೆಯೋಣ ಸ್ಮೃತ್ವ ವನ್ಯಾದೀನ ಪ್ರಚೋದಿಸಿದನ್ ವನ್ಯ ಮೊದಲಾದವುಗಳನ್ನು ಕೂಡ ಅದಕ್ಕೆ ಪ್ರೇರೇಪಿಸಿದರು ಔದ್ಗಾತ್ರೇ ಅಭಿಮುಖಾಸರೇ ಇಂದ್ರೌ ಚ ವೇದಿತವು ಉದ್ಗಾತ ಅಂತ ಎಲ್ಲ ಬಂದ ಬ್ರಾಹ್ಮಣ ಅಲ್ಲಿ ಅಗ್ನಿಮುಖಾಸರೇ ಅಗ್ನಿಯೇ ಮೊದಲಾದ ಇಂದ್ರ ರುದ್ರ ಉಚ್ಚ ವೀಸಿತವು ಇಂದ್ರ ಉತ್ತಲ್ಲೂ ಕೇಳಿಕೊಂಡ್ರು ಅಸುರೈ ಪಾಪ ಪೂಗೇನ ಮುಖ್ಯವಾಯು ತಥೋ ಬ್ರುವನ್ ಅದಕ್ಕೆ ಅಸುರನ್ನ ಬಗ್ಗೆ ಬಡಿಬೇಕಾಯಿತು ಅದಕ್ಕೆ ಮುಖ್ಯವಾಯು ಹೇಳಿದ್ರು ದೈತ್ಯ ತಮ್ಮ ವೇದ್ಧುಂ ಇಪ್ಸಂತಹ ದೈತ್ಯರು ಅವನನ್ನು ದೈತ್ಯಾಸ್ತಂ ವೇದ್ಯಂತೋ ಧ್ವಸ್ತಾ ನೇಷುಶ್ಚ ಸರ್ವಶಃ ಪಾಂಸುಪಿಂಡೋ ಯಥಾ ವಜ್ರಶಿರಾಂ ಪ್ರಾಪ್ತೇವ ನಶ್ಯತಿ ತಸ್ಮಾತ್ ಅಖಂಡ ಘಟ್ಟ ಮುಖ್ಯವಾಯು ಶಾಪೈರಥ ವರೈರ್ವಾಪಿ ನಾಶ ಪ್ರತಿಹತಿ ಭವೇತ್ ಶಾಪೈರಥ ವರೈರಪಿ ಅದೇ ಶಾಪ ಕೊಟ್ಟರೆ ಅದೇ ಹೇಳ್ತಾರಂತಿಲ್ಲ ಮುಖ್ಯವಾಗಿ ಅವನಿಗೆ ಶಾಪೈರಥ ವರೈರ್ವಾಪಿ ನಾಶ ಪ್ರತಿಹತಿ ಇವನಿಗೆ ಸ್ವೇಚ್ಛೆಯೈ ವಾನುಸಾರೇನ ವಿನಾ ಪುತ್ರ ಅಪಿ ಪುತ್ರಕ ಏವಂ ವಿದಪಿ ವಾಯು ರುದ್ರ ಶುಕ್ರ ಶುಕ್ರಾದೇರ್ ವಾಸುದೇವರಾಶ್ರಯ ಇಂದ್ರಾದಿಗಳಿಗೂ ಕೂಡ ಇವನ ಅನುಗ್ರಹದಿಂದ ಅಧಿಪತಿ ಆಗ್ತಾನ ವಾಯು ರುದ್ರ ಶುಕ್ರಾದೇ ವಾಸುದೇವರಾಶ್ರಯ ವಿಮೋಚ ಪಾಪಸಂಗಾನ್ ತೇ ದಿಶಾಂ ಅಂತೇಷು ಅವಾಕ್ಷಿಗಳಿಗೆ ಅಧಿಪತಿಗಳನ್ನಾಗಿ ಮಾಡಿದ ಅವ್ರನ್ನ ಇಲ್ಲೇ ಸ ವಾಯು ರುದ್ರ ಶುಕ್ರಾದೇ ರುದ್ರ ಶುಕ್ರಾದೇ ವಾಸುದೇವದ್ರಾಶ್ರಯ ವಾಸುದೇವದ್ರಾಶ್ರಯ ಸ ವಾಯು ರುದ್ರ ಶುಕ್ರಾದೇ ಅವರಿಗೂ ಕೂಡ ವಾಸುದೇವ ಬಲಾಶ್ರಯ ಅದರಿಂದ ವಿಮೋಚ ಪಾಪಸಂಗ ಪಾಪಸಂಗದಿಂದ ಅವ್ರನ್ನ ಬಂದ್ಬಿಟ್ಟು ದಿಶಾಮಂತೇಶು ಅಪಾಕ್ಷಿಗಳ ಅಧಿಪತಿಗಳನ್ನ ಉನ್ಮುಚ್ಚ ಮೃತ್ಯೋ ತಾಂಶ್ಚೈವ ಅವರನ್ನ ಮೃತ್ಯುವಿಂದಲೂ ಕೂಡ ದೂರ ಮಾಡಿ ಊರ್ಧ್ವಲೋಕೇಶು ಅಗ್ನಿ ನಾಶಿಕ್ಯ ವಾಯುಶ್ಚ ಅಗ್ನಿ ನಾಶಿಕ್ಯ ವಾಯು ಮುಖ್ಯವಾಯು ಅಲ್ಲ ಉಸಿರಾಡುವ ವಾಯು ಅವರೆಲ್ಲ ದಿಕ್ಪಾಹ ಇಂದ್ರಾವಯೋ ಅಕ್ಷಾಹ ಸೂರ್ಯ ಸೋಮಶ್ಚ ರುದ್ರಶ್ಚ ತೇನ ಸ್ವಪ್ರವೇಶಿತ ಸೂರ್ಯ ಸೋಮ ತೇನ ಇವ ಅವನಿಂದಲೇ ಪರಮಾತ್ಮನಿಂದಲೂ ಆಗುವುದು ಸ್ವಪ್ರವೇಶಿತ ಸ್ತ್ರೀಗುಣೈ ಸರ್ವಪೂರ್ಣತ್ವ ಬೃಹತೀತು ಸರಸ್ವತಿ ಸ್ತ್ರೀಗುಣದಿಂದ ಪಡೆದ ಅನಂತ ವೇದ ರೂಪತ್ವ ಶೈವ ಬ್ರಹ್ಮ ಇತಿ ಚೇತಿತ ವಿಷ್ಣುನ ಬ್ರಹ್ಮಿತತ್ವ ಅಥವಾ ವಿಷ್ಣುವಿನಿಂದಲೇ ಆ ಯೋಗ್ಯತೆಯನ್ನು ಕೊಡಲ್ಪಟ್ಟವಾದ್ದರಿಂದ ತತ್ಪತಿ ವಾಯು ಸಾರತ್ವ ಸ್ತ್ರೀಷು ಸಾ ದೇವಿ ಸಾ ಇತ್ಯುಕ್ತ
ಸಾಮರೂಪದಃ ಸಾರತ್ವಾ ಸ್ತ್ರೀಷು ಎಲ್ಲ ಸ್ತ್ರೀಯರಲ್ಲಿ ಅತಿ ಮುಖ್ಯವಾಗಿದೆ. ಸಾ ದೇವಿ ಬರೇ ಸ ಇತಿ ಉಂಟ ಸಾಮದೊಳಗೆ ಸಕಿಲಕ್ಷ್ಮಿ ಸಾ ಸೇತ್ಯುಕ್ತ ಸಾಮರೂಪದಃ ಗೀತ ಇತ್ಯುಕ್ತ ತದು ಗೀತ ಅವರಿಗೆ ಗೀತ ಹಾನಿ ಹಂಚಿಕೊಳ್ಳುವರು. ಸಾಮಾಖ್ಯೋ ಅರ್ಧತನುಷ್ಠದ ಸಾಮಾಖ್ಯೋ ಅರ್ಧತನುಷ್ಠದ ಸಾಮ ಎನಿಸಿಕೊಂಡು ಅರ್ಧತನು ಅರ್ಧನಾರಿ ನರ ವಪುಹು ವಾಯು ಪುತ್ರಚಿರೀರಿತ ಎಂದ್ರೆ ಕೆಲವು ಕಡೆಗೆ ವಾಯುಗೂ ಕೂಡ ಅರ್ಧನಾರೀಶ್ವರ ಅಂತಂತಾರ. ಯಾಕಂದ್ರೆ ಸರಸ್ವತಿ ಅವನಲ್ಲಿ ಅರ್ಧ ತುಂಬಿದೆ ಅದಕ್ಕೆ ಅದಕ್ಕೆ ಅದರಿಂದ ಸಾಮಗಾಯನ ಈಗ ಅವನು ಕೂಡಿಕೊಂಡಿರ್ತಾರಂತೆ ಹಂಗಾಯ್ತು. ಅರ್ಧನಾರಿ ನರ ವಪುಹು ವಾಯು ಅಯಾಸ್ಯೋ ವಿಶ್ವಸೃಜ್ಞೆ ಏನಾವಿಷ್ಟು ಅನ್ನೋದಾಯ್ತು. ಅಯಾಸ್ಯ ಅನ್ನುವ ವಿಶ್ವಸೃಜ್ಞರಲ್ಲ ತೇನ ಆವಿಷ್ಟ ವಾಯುನ ಆವಿಷ್ಟ ಅನ್ನೋದಾಯ್ತು. ವಾಯುಗೆ ಸಾಮ ಬಂತ ಇಲ್ಲ ಅಲ್ಲಿ ಇದರಿಂದ ಕೆಲವೊಂದ್ ಕಡೆ ಬಹಳ ತಿಳ್ಕೊ ಬಂತ ಆಚಾರ್ಯರು ಆಚಾರ್ಯರಿಗೆ ಗಾನದೊಳಗೆ ಬಹಳ ಪ್ರೋಢಿ ಅದನ್ನ ಪುಸ್ತಕ ಬಂಗಾರವರು ಅಂತ ಭಾವ 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 ಇಪ್ಪತ್ನಾಲ್ಕು ಭಾವ ಬಿಡ್ತಾರಲ್ಲ ಅದು ಬೇರೆ ಅದೊಂದು ಅವ್ರಿಗೆ ಆಕ್ಚುಲಿ ಗಾನದ್ದೇ ಒಂದು ಗ್ರಂಥ ಬರ್ತಾರಂತ. ಹೌದು ಅದು ಇದು ಯಮಕ ಅಂತ ಗೃಹಕೋಶಾಧಿಕ ಯತ್ಸ್ವಂ ತತ್ರೂಪ್ಯಸ್ಯ ಸ್ವರಸ್ಥಿತ ಗೃಹ ಕೋಶಾದಿಗಳು ಸಿಕ್ಕೋದೆಲ್ಲ ಆತನ ಅನುಗ್ರಹದಿಂದಲೇ. ಭೂಷಣ ಭೂಷಣ ಸ್ವರೂಪೀಚ ಸೇವಾಪಿ ಸ್ವರಸ್ಥಿತ ವಾಗೇಂದ್ರಿಯಂ ಪೀಠರೂಪಂ ತಸ್ಯ ದೇವಸ್ಯ ಸ್ವಸ್ಥಿತ ಗಾನಕಾಲೇ ಅನ್ಯದಾತು ಅನ್ನಂ ಪ್ರಾಣಪೀಠಂ ಇತಿ ಸ್ಮೃತಂ ಗಾನ ಮಾಡುವಾಗ ಅನ್ನಂ ಪ್ರಾಣಪೀಠಂ ಅನ್ನವೇ ಪ್ರಾಣಪೀಠ ಇತಿ ಸ್ಮೃತಂ ಪವಮಾನ ಇತಿ ಪ್ರೋಕ್ತ ಮುಖ್ಯವಾಯುತ್ವ ಯೋಗಿನ ಮುಖ್ಯವಾಯುವಿನ ಅಂಶಗಳಿಗೆ ಪವಮಾನ ಅನಾಧಿಕಾರ ಸಂಬಂಧ ಯೋಗ್ಯತಾ ಪ್ರಕೀರ್ತಿತ ಸರ್ವಾಧಿಕ್ಯ ಆರೋಹಣಂತು ತೇಷಾಮೇವ ವಿಮುಕ್ತಿಗಂ ಸರ್ವ ಅಧಿಕ್ಯ ಆರೋಹಣ ಹೆಚ್ಚು ಹೋಗ್ಬೇಕು ಅಂದ್ರೆ ತೇಷಾಮೇವ ಅವರಿಗೆ ಮಾತ್ರ ವಿಮುಕ್ತಿಗಂ ಯದಾಮಣ್ಣ ಪ್ರಸ್ತಾವ ಕಾಲೇ ಪ್ರಸ್ತೋತ್ತುಂ ವಾದ್ಯೋ ಯೋಗ್ಯೋ ವಾಯುಪ್ರತ್ಯಯ ಜಪೇತ್ ಎದು ಯಯುಮುಷಿತು ಏತಾನಿ ಸ್ತ್ರೀಣಿ ವಿಷ್ಣು ಸದಾ ಸ್ಮರಣ ಪ್ರಸ್ತಾವ ಕಾಲೇ ಪ್ರವಚನಾಧಿಕ ಕಾಲದಲ್ಲಿ ಪ್ರಸ್ತೋತು ಯೋಗ್ಯ ವಾಯುಪದಸ್ಯ ವಾಯುಪದಕ್ಕೆ ಯೋಗ್ಯ ಅಲ್ವ ಜಪೇತ್ ಯಜೂಷಿ ಯಜುವೇದಿ ತ್ರೇಣಿ ಇವು ಮೂರು ಸಾಮವೇದ ಋಗ್ವೇದ ಮತ್ತು ಯಜುರ್ವೇದ ವಿಷ್ಣು ಸದಾ ಸ್ಮರಣ ಪಠೇತ್ ಅಸತೋ ಮಾತ್ ಇತ್ಯಾದಿ ವಿಷ್ಣು ಪ್ರಯತ್ನ ಮಾತೃಶಲ್ ಲಕ್ಷಣ ಹಿ ಸಮಯುಕ್ತ ವಾಯುತ್ವ ಯೋಗ್ಯತಾ ವಿಷ್ಣು ಸಹಸ್ರಾರೇಣ ಚಕ್ರೇಣ ಚಿಹ್ನಿತ ದಕ್ಷಿಣೇಕರೇ ಗದಯ ಅಷ್ಟಾಶ್ರಯಾಚವ ಶತಾವರ್ತೇನ ಕಂಬೋಣ ವಾಮೇಕರೆ ಅವನು ಯಾವ್ಯಾವ ಅಲ್ಲೇ ಸಹಸ್ರಾರೇಣ ಚಕ್ರೇಣ ಚಿಹ್ನಿತ ಲಕ್ಷಣಾಕರೆ ಸಹಸ್ರ ಇವು ಇದ್ದದ್ದು ರೇಖಗಳಿದ್ದದ್ದು ಚಕ್ರೇಣ ಚಿಹ್ನಿತ ಲಕ್ಷಣೇಕರೆ ಗದಯ ಅಷ್ಟಾಶ್ರಯಾಚವ ಗದೆಯಿಂದ ಎಂಟು ಹಾಳುಗಳಿದ್ದವು ಕಂಬು ಶಂಕ ಶಂಕಕ್ಕ ಇವು ಇರ್ತಾವಲ್ಲ ಗಿರಿಗಿರಿ ಒಳಗ
ಹುಡುಗಿ ಒಳಗೆ ಅವು ಇದು ಇರ್ತಾವಂತೆ ಅಷ್ಟ ಶತ ಬರ್ತದೆ ಶತ ಒಂದು ಸಹಸ ಶತಾವರ್ತೇನ ಕಮಲ ಶತಾವರ್ತೇನ ನೂರು ಇರ್ತಾವ ವಾಮೇಕರೆ ತಥಾ ಅಬ್ಜೇನ ಸಹಸ್ರ ಜಲಶೋಭಿನ ಅಷ್ಟಾವಿಂಶ ಲಕ್ಷಣಶ್ಚ ಗಿರೀಶ ಪ್ರಯೋಗಿನ ಅಂತೇಳಿ ಅಲ್ಲಿ 32 ಲಕ್ಷ ಇಲ್ಲೇ ಅಷ್ಟಾವಿಂಶ 28 ಕಡಿಮೆ ಚತುರ್ವಿಂಶತಿ ಆರಭ್ಯ ಷೋಡಶ ಸ್ಮೃತ ಚತುರ್ವಿಂಶತಿ ಆರಭ್ಯ 24 ಮುಂದೆ ಕಾಲ ಷೋಡಶಾತ್ 16 ತನಕ ಷೋಡಶಾತ್ 16 ವರೆಗೆ ಸುರಾಹ ಸ್ಮೃತ ಲಕ್ಷ ಇದು ಜ್ಯೋತಿ ನಿಂತ ಶ್ರೇಷ್ಠ ಬೇಕು ಕನಿಷ್ಠ ಅದೇ ಅದು ವಿಂಶ ಲಕ್ಷದಿ 32 ಅಲ್ಲ ಲಕ್ಷ ಮೂವತ್ತೆರಡು ಲಕ್ಷಣ ಉಳ್ಳವರು 28 ಲಕ್ಷಣ ಉಳ್ಳವರು 16 ಅಷ್ಟಕಾತ್ ವಿಶೇಷೋಕ್ತ 8 ಗುಣಗಳು ಇದ್ದವರು ಋಷಿಗಳು ನಿಂತುಕೊಳ್ತಾರೆ ಅಸದ್ದುಃಖಾತ್ಮಕೋ ಮೃತ್ಯು ಸದಾನಂದೋ ಅಮೃತ ಸ್ಮೃತಂ ಅಸತ್ ಅಂದ್ರೆ ಮೃತ್ಯು ಅದು ದುಃಖಾತ್ಮಕ ಸದಾನಂದ ಅಮೃತ ಅಂತ ತಮೋ ಅಜ್ಞಾನಾತ್ಮಕ ತಮಸ್ಸು ಅಂದ್ರೆ ಅಜ್ಞಾನ ಮೃತ್ಯು ಜ್ಯೋತಿರ್ಜ್ಞಾನ ಅಮೃತ ಮತಂ ತಮೋ ಅಜ್ಞಾನಾತ್ಮಕೋ ಮೃತ್ಯು ಮೃತ್ಯುರ್ಮಾ ಅಮೃತಮಿತ್ಯತ್ರ ಮೃತ್ಯುರ್ಮರಣಮೇವ ವಿಶುದ್ಧ ಆಯುಪದಯೋಗ್ಯ ವಿಶುದ್ಧ ಆಯುಪದಯೋಗ್ಯ ವಾಯುಪದಯೋಗ್ಯ ವಾಯುಪದಯೋಗ್ಯ ಅಂತ ಆಯು ವಿಶುದ್ಧ ವಾಯುಪದಯೋಗ್ಯ ಉದ್ಘಾತಾರ ಇವತ್ತು ವಾಯುಪದ ಯೋಗ್ಯರಾದವರು ಕೂಡ ಈ ದೇವಾಲಯವನ್ನು ಒಗ್ಗಡಿಸುವರೇ ಆಗ್ತಾರೆ ಯದಾ ಹವೇಯು ತದಾ ಯಾಜೀತು ಅನಯಾದ್ವರಂ ಇದನ್ನು ಮಾಡುವವರು ವರಿಸಿಕೊಳ್ತಾರೆ ಅವರಿಂದ ಆತ್ಮನೇ ಯಾಜನೇಯವಾಗಿ ತಮಗಾಗಲಿ ಅಥವಾ ಮಾಡುವವರೇ ಹೀ ಉದ್ಘಾತ ಏವಂಗಿಹು ಉದ್ಘಾತ ಈ ರೀತಿ ಇದೆ ಅಗಾಯೇತ ಆದ್ರೆ ಸ್ತೋತ್ರ ಮಾಡಬೇಕು ತತ್ ಭವೇ ಮಾತ್ರ ಅದಾಗುತ್ತದೆ ಮಾತ್ರ ಕಾರ್ಯ ಇದರ ಬಗ್ಗೆ ಸಂಶಯ ಪಡತಕ್ಕದ್ದಲ್ಲ ಅಭೀಷ್ಟೇ ವಿಚಾರ ಈ ವಿಷಯ ಸಿಗುತ್ತದೆ ಇದು ಅಭೀಷ್ಟ ಅನ್ನೋದರ ಬಗ್ಗೆ ವಿಚಾರಣೆ ಮಾಡಬಾರದು ಏವಂ ತಮ್ಮ ಸಾಮನಾಮಾನಂ ವಾಯು ಯೋ ವೇದ ಸಾಧನಂ ತಸ್ಯ ಇಷ್ಟಲೋಕ ರಾಹಿತ್ಯೆ ನಾಶ ಕಾರ್ಯಾರಿಣ ಕ್ವಚಿತ್ ಅದೇ ತಕ್ಷ ಇಷ್ಟಲೋಕ ರಾಹಿತ್ಯೆ ಬೇಕಾದರೂ ಸಿಗದೆ ಇದ್ದಾಗ ನಾಶ ಕಾರ್ಯ ಅರಿಣ ಕ್ವಚಿತ್ ಕ್ವಚಿತ್ ನ ಆಶಾ ಕಾರ್ಯ ಅರಿಣ ಕ್ವಚಿತ್ ಅವರು ಬಿದ್ದವ ನಾಶ ಅದ ಅನ್ನೋದರೆ ಅಂತ ಆಶಾ ಮಾಡಬಾರದು ತಸ್ಮಾತ್ ವಾಯುತ್ವ ಯೋಗ್ಯ ಯಾಂ ಲೋಕ ಪ್ರಕೀರ್ತಿ ಅಲೋಕ ಶಂಕಾಚ ದೈವ ಕಾರ್ಯ ಕದಾಚನ ಅವರಿಗೆ ಆ ಲೋಕಗಳು ಸಿಗ್ತಾವಲ್ಲೋ ಯಸ್ಮಾತ್ ನಾರಾಯಣಸ ಅತಿ ಪ್ರಿಯ ಅದರಿಂದ ಅದಕ್ಕೆ ತಾತ್ಕಾಲಿಕ ಸೂಕ್ಷ್ಮಿರುಕೊಂಡು ಅವರಿಗೆ ಆ ಲೋಕಗಳು ಸಿಗದೇ ಇದ್ದರು ನೀವು ಅವರು ಕೆಳಗಿನವರು ಅಂತ ತಿಳ್ಕೊಂಡು ಅವ್ರಿಗೆ ಮಾಡಬಾರ್ದು ತೇಷಾಂ ಅಲೋಕ ದೈವ ಕಾರ್ಯ ಕದಾಚನ ಯಸ್ಮಾ ನಾರಾಯಣಸ ಅತಿ ಪ್ರಿಯ ಯೋಗಿನ ಇತ್ಯಾದಿ ಅಸ್ಮ ಅಸ್ಯಾರ್ಯತೆ ಇತ್ಯಾಸ್ಯ ಆಸ್ಯಾರ್ಯತೆ ಆಸ್ಯಾರ್ಯತೆ ಆಸ್ಯ ಮುಖ
ಮುಖದಿಂದ ಹೊರಟು ಬಂದವಳು. ನಿತ್ಯಾಸ್ಯ ಪ್ರಸಿದ್ಧ ಮೃತ್ಯು ಪ್ರಸಿದ್ಧ ಮೃತ್ಯು ಮೃತತ್ವ ಮಾತ್ರ ತಿರೋಹೃತಮಿವ ಅಷ್ಟೇ. ಪ್ರಸಿದ್ಧ ಮೃತ್ಯು ಮತ್ತು ಅಮೃತತ್ವ ಇವೆರಡೂ ಬೇರೆ ಬೇರೆ ಗೊತ್ತು ಅಂತ ಅದನ್ನೇನು ಹೇಳಬೇಕಾಗಿಲ್ಲ. ಏಷ ಉದ್ಘಾತ ಇದೆ ವಾಯುತ್ವ ಯೋಗ್ಯ ವಾಯುತ್ವ ಯೋಗ್ಯನೇ ಉದ್ಘಾತ ಸಾಧ್ಯ. ತದ್ವಾ ಏತದ್ ಲೋಕಜಿತ್ ಏವ ಇತಿ ತಸ್ಮಾತ್ ವರಾಭಿ ಆಚಾರ್ಯ. ಇದಕ್ಕೆ ಉದ್ಗೀತ ಬ್ರಾಹ್ಮಣ ಅಂತ ಹೆಸರು. ಉದ್ಗೀತ ಮಾಡುವುದೇ ವಾಯು, ಆ ಉದ್ಗೀತವೇ ವಾಚ, ಅದೇ ಸ್ತ್ರೀ ಆಗಿರ್ತದೆ. ಒಂದ್ ದೃಷ್ಟಿಯಿಂದ ಇವನೇ ಅರ್ಧ. ಆದ್ದರಿಂದ ಈ ಉದ್ಗೀತದ ಬಗ್ಗೆ ಅವನ ಮಹತ್ವವನ್ನು ಹೇಳಿದ್ರು ಉದ್ಗೀತ. ಆತ್ಮ ವಾ ಇದಂ ಅಗ್ರೇಯ ಆಸೀ ಸಂಗ ಪುರುಷ ವಿಷಹ ಪುರುಷಾಕೃತಿ ಸಹ ಅನುವೇಕ್ಷ ನ ಅನ್ಯತ್ ಆತ್ಮನಃ ಪಶ್ಚಾತ್ ತನ್ನನ್ನು ಬಿಟ್ಟು ಬೇರೆ ಯಾವುದು ಅಹಮಸ್ಮಿ ಇತ್ಯಗ್ರೆ ವ್ಯಾಹತ್ ನಾನೇ ಇದ್ದೇನೆ ನಾನೇ ಇದ್ದೇನೆ ಅಂತ ಅಂದ್ಕೊಂಡ. ಇಲ್ಲಿಂದ ಕರೆ ಹೋಗ್ತೇವೆ ಅಸ್ಮಿತ್ಯಗ್ರೇಡ ತದ ಅಹಂ ನಾಮ ಅಹಂ 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 ಅಂತಂದ್ರೆ ಅವರಿಗೆ ಅಹಂ ಅಂತ ಹೆಸರು ಬಂತು. ತಸ್ಮಾದಪಿ ಹಂಗಾರೆ ನಮ್ಮಲ್ಲಿಯೂ ಅಹಂ ಅದ ಅಲ್ಲ ಅಂದ್ರೆ ಅದನ್ನು ಗ್ರಹಾರತ ಅಭವತ್. ತಸ್ಮಾದಪಿ ಏತರ್ಹಿ ಆಮಂತ್ರಿತ ಅಹಂ ಅಹಂ ಇತ್ಯೇವ ಅಗ್ರೇ ಉಕ್ತ್ವಾ ಅತ ಅನ್ಯನ್ನಾಮ ಪ್ರಬ್ಧೂತೆ. ಅದನ್ನೇ ವಿಚಾರ ಮಾಡ ಮಾಡಿ ನೀ ಯಾರು ಅಂತ ಕೇಳಿದಾಗ ನಾನು ಅಹಂ ನಾನು ಇವನು ಅಂತ ಹೇಳ್ತಾನ. ಸ ಯತ್ ಪೂರ್ವೋ ಅಸ್ಮಾ ಸರ್ವಸ್ಮಾ ಸರ್ವಾ ಸರ್ವಾನ್ ಪಾಪ್ಮನ ಔಪಚ್ ತಸ್ಮಾತ್ ಪುರುಷ ಓ ಪತಿ ಹವೈ ಸತಂ ಯೋಸ್ಮಾತ್ ಪೂರ್ವೋ ಬಹುಷತಿ ಜಯೇದ. ಅದಕ್ಕೆ ತಸ್ಮಾದಪಿ ಆ ಕಾರಣದಿಂದಲೇ ಆಮಂತ್ರಿತ ಕೇಳಿದರೆ ಸಂಬೋಧಿತ ಅಹಂ ಇತ್ತೇವ ಅಗ್ರೆ ಉಕ್ತಾರೊಂದು ನಾನು ಅಂತ ಹೇಳಿ ಅನ್ಯನ್ನಾವ ಪ್ರಬ್ರೂತೆ ಯದಕ್ಷೆ ಹೋತಿ ಅವನ್ ಹೀಗಾಗೋದ್ರಿಂದ ಸ್ವಯ ಪೂರ್ವೋ ಅಸ್ಮಾತ್ ಇದು ಮದುವೆ ಹೇಳ್ತಾವ ಸರ್ವತ್ಮ ಸರ್ವಾನ್ ಪಾಪ್ಮನ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿದ್ದವ ಸರ್ವಾನ್ ಪಾಪ್ಮನ ಔಪತ್ ದೂರ ಮಾಡಿದ ತಸ್ಮಾತ್ ಪುರುಷ ಓಪತಿ ಹವೈ ಸತಂ ಯೋಸ್ಮಾತ್ ಪೂರ್ವೋ ಮುಹೂರ್ಷತಿ ಪೂರ್ವನ್ನು ಯಾವ ಏವೋ ಇದೆ ಇದಮಗ್ರೆ ಇತಸ್ಯ ಅಗ್ರೆ ಪರಮಾತ್ಮ ಇವ ಆಸೀತ್ ಇದಮಗ್ರೆ ಏತಸ್ಯ ಅಗ್ರೆ ಪರಮಾತ್ಮ ಇವ ಆಸೀತ್ ಅಹಮಗ್ರೆ ತತಃ ಪುರುಷ ವಿಧೋ ಬ್ರಹ್ಮ ಆಸೀತ್ ಪುರುಷೋ ವಿಷ್ಣು ಸದ್ವಿಧತ್ವ ಅಂದ್ರೆ ಪುರುಷ ವಿಧಾಸೋನು ವೀಕ್ಷ ಅಂದ್ರೆ ತನ್ನಂತೆ ಆಕಾರ ಹೊಂದಿರುವ ಬ್ರಹ್ಮನನ್ನು ನೋಡಿ ಚತುರ್ಮುಖ ಬ್ರಹ್ಮನನ್ನು ನೋಡಿ ಇದಮಗ್ರೆ ಏತಸ್ಯ ಅಗ್ರೆ ಪರಮಾತ್ಮ ಇವ ಆಸೀತ್ ತತಃ ಪುರುಷ ವಿಧೋ ಬ್ರಹ್ಮ ಆಸೀತ್ ಪುರುಷೋ ವಿಷ್ಣು ತದ್ವಿಧತ್ವ ಪುರುಷ ವಿಧ ಏತಸ್ಯ ಜಗತ ಹಾಗೆ ಅಗ್ರೆ ಆಸೀತ್ ನಾರ ಅದಕ್ಕೆ ಇದು ಆಧಾರ ಇಲ್ಲ ಭಾಷೆ 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 ಇಲ್ಲಿಂದ ಶುರುವಾಗುತ್ತೆ ತಸ್ಯ ತಸ್ಯ ಏಕಸ್ಯ ಸಹ ಹೌದು ಇದು ಆಧಾರ ಶ್ಲೋಕ ಇದು ಏತಸ್ಯ ಜಗತೋಯಸ್ಯ ಆಸೀತ್ ನಾರಾಯಣಸ್ತ್ರ ಏಕ ಏವ ಶ್ರೇಯಾಸಾಧ್ಯಂ ತಮಾತ್ಮ ಪುರುಷ ಇತ್ಯಪಿ ಆಹೋ ತಸ್ಮಾತ್ ಪುರುಷ ವಿಧೋ ಬ್ರಹ್ಮ ಸಮಾಪ್ತಿ ಕೊಟ್ಟಿಲ್ಲ ನೋಡ್ರಿ ಹಿಂದಿನ ಭಾಷೆ ಏನಿತ್ತು ಇಲ್ಲಿ ಮುಗಿಯಿತು ಅಂದ್ರೆ ಇಲ್ಲೇ
ನೀವು ಬ್ರಹ್ಮಗೆ ಪುರುಷ ವಿಧ ಅಂತ ಯಾಕಂದ್ರು ಹೇಳಲಿಲ್ಲ. ಏತಸ್ಯ ಜಗತಃ ಹಿ ಅಗ್ರೆ ನಾರಾಯಣ ಆಸೀತ್. ಹೌದು, ಏಷ ಏವ ಶ್ರೇಯಾ ಸಾರ್ಧಂ. ಹೌದು, ತಸ್ಮಾತ್ ಸ ಪುರುಷ ಇತ್ಯಂತೆ. ಅಹೋ, ತಸ್ಮಾತ್ ಪುರುಷ ವಿಧ ಬ್ರಹ್ಮ ಸಮಭವತ್ ವಿಭೋ. ಬ್ರಹ್ಮಾದೇಶ್ಚ ಶ್ರೇಯಶ್ಚೈವ ನಿತ್ಯಂ ವಿಷ್ಣುರ್ಗುಣಾಭಯ. ಹೌದು, ಯಥಾ ತಥೈವ ರುದ್ರಾದೇಹೆ ಬ್ರಹ್ಮಾದಿಕ ಯಸ್ಮಾತ್ ಗುಣಾಶ. ಏತಸ್ಮಾತ್ ಪುರುಷ ವಿಧತ, ಇದರಿಂದಲೇ ಅವನಿಗೆ ಪುರುಷ ಬ್ರಹ್ಮಣ ಸಂಪ್ರಕೀರ್ತಿತ. ಸದು ಸರ್ವಾದಿಶೋ ದೃಷ್ಟ ನಾ ಅನ್ಯ ದೃಷ್ಟ ಪಿತಾಮಹ ಅಬ್ರವೀದ್ ಅಹಂ ಅಸ್ಮೀತಿ ಸ್ವಾಹ ಸ್ವಾಹೇಯತ್ವಮನುಸ್ಮರಣ್ ಸ್ವ ಅಹೇಯತ್ವ ಮನುಸ್ಮರಣ್ ಸರಿ ಅಹಂ ಯಾಕಂದ ಅಂತ. ಓ, ಅಹಂ ಅಂದ್ರೆ ನಾನು ಅಂತ ಇವತ್ತು ಅರ್ಥ ಮಾಡ್ತೀವಿ. ಅಹೇಯತ್ವ ಬ್ರಹ್ಮ ಅಂತ ಈಗ ನಾನು ಅಂತ ಎಲ್ಲಿ ಅರ್ಥ ಆಯ್ತು, ನೀ ಅಂತ ಮರಾಠಿ ಆಗ್ತದ, ಹಿಂಗ ಏನೋ ಆಗ್ತದ. ಆದ್ರೆ ಅದ್ ನಿಜವಾಗಿ ಅಮ್ಮಕ್ಕೇನರ್ಥ, ಸ್ವ ಅಹೇಯತ್ವ ತಾನು ಕೀಳಲ್ಲ. ಅದೇ ಸಿಕ್ತರ್ ಸ್ವಾಹೇತ್ಯನು ಸ್ವರನ್ ಹಾತು ಶಕ್ಯಮಿದ ಸರ್ವ ಆಸೀದೇಕೋ ಅಭವಂ ಯಥ ಹಾತು ಶಕ್ಯಮಿದ ಸರ್ವಂ ಎಲ್ಲ ಬಿಟ್ಟರು ಕೂಡ ಅವೇ ಅಹೇಯತ್ವ ಸ್ವರೂಪಸ್ಯ ಏವಂ ಸಮಚಿಂತನೆ ತತಃ ಅಭವತ್ ಅಹಂ ನಾಮ ಸ್ವಚ ಪುರುಷಾಭಯ ಓಷಣಾತ್ ಸರ್ವ ಪಾಪಾನಾಂ. ಅದಕ್ಕೆ ನಾವು ಇವತ್ತು ಔಷಧ ಅಂತೀವಿ, ಕಳೆಯುವ ಸಾಧನಕ್ಕ ರೋಗ ಕಳೆಯುವ ಸಾಧನ. ಓಷಣಾತ್ ಸರ್ವ ಪಾಪಾನಾಂ ಪೂರ್ವ ಪುರುಷಾಗಚ್ಚತೆ ನಾರಾಯಣ ಪ್ರಸಾದೇನ ಏವಂ ಪುರುಷಾರ್ಥಂ ವೇದ ಕಳ್ಕೊಳ್ಳೋದು ಬ್ರಹ್ಮ ವಿಷ್ಣು ಪ್ರಸಾದ. ಸೋ ಅವಿಭಯೇತ್ ತಸ್ಮಾದೇಕಾಕಿ ಸಹ ಅಯಂ ಇಕ್ಷಾಂಚಕ್ರೆ ಎನ್ಮದನ್ಯನ್ ನಾಸ್ತಿ ಕಸ್ಮಾನ್ನು ವಿಭೇಮಿ ತದೇವಸ್ಯ ಭಯಂ ವಿಯಾಯ ಕಸ್ಮಾತ್ ಹಿ ಅಭೈಷ್ಯತ್ ದ್ವಿತೀಯಾದ್ವೈ ಭಯಂ ಭವತಿ. ಬ್ರಹ್ಮ ಏಕಾಗಿದ್ದ, ಬ್ರಹ್ಮ ಏಕಾಗಿದ್ದ ಪುರುಷರಿಗಾಗಿ ಒಬ್ಬನೇ ಒಬ್ಬ ಆ ಬ್ರಹ್ಮ ದೇಹ ಇಲ್ಲದೆ ಇದ್ದ, ಲೋಕಿಸ ದೇಹ ಇಲ್ಲದೆ ಇದ್ದ, ಇವ ದೇಹ ಇದ್ದದ್ದು, ಇವ ಒಬ್ಬನೇ ಇದ್ದ. ಯಾರು? ಚತುರ್ಮುಖ. ಚತುರ್ಮುಖ ಬ್ರಹ್ಮ ದೇಹ ಇದ್ದ ಒಬ್ಬನೇ ಇಲ್ಲ, ವಿಚಾರ ಮಾಡಿದ ಅಲ್ಲಿ ಬಂದ್ಬಿ ಬ್ರಹ್ಮನೇ, ಯಾಕಂದ್ರೆ ಒಬ್ಬನೇ ಇದ್ದೇನಲ್ಲ ಅಂತ. ಹೌದು, ಒಬ್ಬನೇ ಇದ್ದೇನಲ್ಲ ಅಂತ. ಆದ್ರೆ ಪರಿಸ್ಥಿತಿ ಏನದ, ಭಯ ಒಬ್ಬನೇ ಇದ್ರೆ ಬರಬೇಕು, ಬೇರೆ ಯಾರಿದ್ರೆ ಬರಬೇಕು? ಭಯ ಇದ್ರೆ ಬೇರೆಯವರಿದ್ರೆ ಬರಬೇಕು. ಭಯ ಬಂತು ಅಂದ್ರೆ ಒಬ್ಬನೇ ಇದ್ದೀರಲ್ಲ ಅನ್ನೋ ಭಾವದ ಭಯ. ಅದನ್ನ ಹೇಳ್ತಾ ಇರಲಿ, ಸಹ ಅವಿವೇಕ್ ತಸ್ಮಾದ ಏಕಾಕಿ ಬಿರುಚಿ. ಅದಕ್ಕೆ ಯೋಚನೆ ಕೂಡ ಒಬ್ಬರೇ ಕೂತಿರೋ ಚಿಕಿತ್ಸೆ ಅನಿಸ್ತಾರೆ. ಅವನಿಂದ ಒಬ್ಬರೇ ಬೇಕು, ಒಬ್ಬರೇ ಹೆಂಗ್ ಕೊಡ್ತೀವಿ, ಇಡೀ ದಿವಸ ಯಾರು ಜೋಡಿಬೇಕ ಅಂತ. ಆದ್ರೆ ಜೋಡಿ ಇದ್ದಾಗೆ ಭಯ ಬರಬೇಕು. ಸೊ ಅವಿದೆ ತಸ್ಮಾದ ಏಕಾಕಿ ಬಿರುಚಿ ಸ್ವಯಂ ಇಕ್ಷಾನ್ ಚಕ್ರೆ ಎನ್ ಮತ್ ಅನ್ಯ ನಾಸ್ತಿ ನನ್ನನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ. ಕಸ್ಮಾನ್ನು ವಿಭೇಮಿ ತಥಾಯಂ ವ್ಯಾಯ ಅಂದ್ರೆ ಭಯ ಯಾವಾಗ ಹಂಗಾತು
క్రియాద్వయ భయం భవతి. నిర్వివేకం భయం భవేత్. ನಿರ್ವಿವೇಕದಿಂದ ಅಂದ್ರೆ ಭಯ ಯಾರಿಂದ ಬರುತ್ತೆ ಬರಬೇಕಾಗ ವಿಚಾರೇ ಮಾಡದೆ ಇದ್ದಾಗ ಅಲ್ಲಿ ಕೆಲವು ಕಡೆ ನಿರ್ವಿವೇಕ ಭಯಂ ಭವೇತ್ ಅಂತ ಅಂದ್ರೆ ನಿರ್ವಿವೇಕ ಅನ್ನೋದೇ ಭಯ, ವಿಚಾರ ಮಾಡದೇ ಇರೋದೇ ಭಯ. ಏ ನನ್ ಗಾಬ್ರ ಎಲ್ಪ ಅಂತ ಒಬ್ಬನೇ ಕೂತು ಬಿಟ್ರೆ ಎಷ್ಟೋ ಸಲ ಊರಿಗೆ ಹೋಗಿ ಒಬ್ಬನೇ ಬಿಟ್ಟು ಹೋಗ್ತಾರೆ. ಅವ್ನು ಗಾಬ್ರಿ 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 ಅಂತ ಕೂತ್ರೆ ಅವನ್ ಗಾಬ್ರಿನೇ ಅವನೊಂದು ಹೆಚ್ಚು ಗಾಬ್ರಿ ಮನಸ್ಸು. ವಿಮರ್ಶ ತೋ ಬ್ರಹ್ಮ ಯಸ್ಮಾನ್ ಮತ್ ಬಾಂಧ ಮತ್ ಬಾಧಕೋ ಬಂಧಕೋ ನಹಿ ಮಯಾಸರ್ವೆ ಎಲ್ಲರೂ ನಾವು ಹುಟ್ಟಿಸ್ಬೇಕು ಇತ ಪಶ್ಚಾತ್ತ. ಅತ ಕಸ್ಮಾತ್ ವಿವೇಮಿ ಇತಿ ವಿವೇಕೆ ತಸ್ಯ ವಿಜಯ ಅಪೋಯಿತ. ವಿಷ್ಣು ಅತಿ ಪ್ರಿಯತ್ವಾತು ತದ ಅನ್ಯೇಷಾಂ ಪಿತೃಕೃತಃ ಕಸ್ಮಾತ್ ವಯಂ ಭವೇತ್ ತಸ್ಯ ಸಮಾನಾದ್ಯ ವಯಂ ಭವೇತ್. ಜೋಡಿ ಇರಬೇಕು, ನಿಮ್ಮ ಸಮ ಇರಬೇಕು. ಅವರು ನಿಮ್ಗಿಂತ ಕೆಳಗೆ ಇದ್ದಾರೆ ಭಯ ಬರುವುದಲ್ಲ, ಮೇಲವರಿಗೂ ಭಯ ಸಮಾನ. ವಿರೋಧಿನೋ ಅಧಿಕಾದ್ವಾಪಿ ಹೀನಾದ್ವಾ ಪಾರವಶ್ಯತ ಹೀನಮೇವ ಯತಸ್ತಸ್ಯ. ವಿರೋಧಿನಃ ಅಧಿಕಾತ್ ವಿರೋಧಿಗಳು ಬಹಳ ಇರ್ತಾರೆ, ಆದ್ದರಿಂದ ಅಪಿ ಹೀನಾದ್ವಾ ಅವರಿಂದಲೂ ಕೂಡ ಒಂದೊಂದು ಮಂಚಿಗೆ ಬರಬಹುದು ಪಾರವಶ್ಯತ. ಯಾಕಂದ್ರೆ ಅವನಿಗೆ ಅವನಿಗೆ ವಶಾಸಂಗ ಅಂದ್ರೆ ಅವನಿಗೆ ನಾನೇನು ಮಾಡ್ಬೇಕಾಗುವುದಿಲ್ಲ ಅನ್ನೋದು. ಹೀನಮೇವ ಯತಸ್ತಸ್ಯ ಕೆಳಗೆ ಇರ್ತಾನ, ಅದರಿಂದ ಸರ್ವಮೇವ ಜಗತ್ತೇ. ಅಂದ್ರೆ ಪರಮಾತ್ಮನಲ್ಲಿ ಭಯ ಇದ್ದೈತೆ ಇರ್ಬೇಕಾಗ್ತದೆ. ಮತ್ತೆ ಜಾತಂ ತದಾ ಸರ್ವಂ ಹರೇರೇವ ಯತಸ್ತಸ್ಯ ಜಾತಂ ಸರ್ವಂ ಹರೇರೇವ ತಸ್ಮಾತ್ ಭಯಂ. ಇಲ್ಲಿ ಏನಾಗ್ತದೆ, ಮನೆ ಇದ್ದಾಗ ಭಯ ಬರೋ ಕಾರಣ ಇಲ್ಲ, ಭಯ ಬರ್ತದೆ. ಅದಕ್ಕೆ ಕಾರಣ ಅವಿವೇಕ. ಯಾವಾಗ ವಿವೇಕ ಬರ್ತದೆ ಅವಾಗ ಭಯ ಬರೋ ಕಾರಣ ಇಲ್ಲ. ಆದ್ರೆ ಇನ್ನೊಬ್ರು ಇದ್ದಾಗ ಭಯ ಬರ್ತದೆ ಅಂತ ಅರ್ಥ. ಅದು ಇನ್ನೊಬ್ರು ಇದ್ದಾಗ ಅಂದರೂ ಸಹಿತ ಯಾರು ತಮಗಿಂತ ಮೇಲಿನವರು ತಮಗೆ ದೌಷ್ಟ್ಯ ಮಾಡಲಿಕ್ಕೆ ಶಕ್ಯದ ಅವರಿದ್ದಾಗ, ಅಥವಾ ಕೆಳಗಿನವರಿದ್ರು ಅವ್ರ ಜೀವ ಅನಿಸುತ್ತಿದ್ದಾರೆ ಇಲ್ಲ ಹೆಚ್ಚು ಬರುವುದಿಲ್ಲ. ಆದ್ರೆ ಎಲ್ಲರಿಗಿಂತಲೂ ಶ್ರೇಷ್ಠನಾದಂತಹ ಪರಮಾತ್ಮ ಇರುವುದರಿಂದ ಎಲ್ಲರೂ ಅವನಲ್ಲಿ ಅಲ್ಲೂ ವಿವೇಕಿದ್ರೆ ಇರುವುದಿಲ್ಲ, ಯಾಕಂದ್ರೆ ಅನುಗ್ರಹ ಮಾಡ್ತಾನಂತ. ಸವೈ ನೈವರೇಮಿ ಅವನಿಗೆ ಆನಂದ ಆಗಲಿಲ್ಲ ಒಬ್ಬನೇ ಇದ್ದಕ್ಕೆ. ತಸ್ಮಾದ ಏಕಾಕಿ ನರಮತೆ, ಇಲ್ಲಿಯೂ ಕೂಡ ಏಕಾಕಿ ನರಮ. ಸದ್ವಿತೀಯ ಇಚ್ಛತ್ ಬ್ರಹ್ಮನ ಚತುರ್ಮುಖ ಬ್ರಹ್ಮ. ಅದೇ ಬ್ರಹ್ಮ ಪ್ರೇರಣಾ ಉಳ್ಕೊಂಡು ಪರಮಾತ್ಮ ಸೈವ ನರೇಮೆ ಅನರೇಮೆ ಇಲ್ಲಿ ಬ್ರಹ್ಮನ ಉಳ್ಕ ಚತುರ್ಮುಖ. ಸಹ ಏತಾವನ್ ಆಸ ಯಥಾ ಸ್ತ್ರೀ ಪುಮಾಂಸವು ತನ್ನ ಆತ್ಮವನ್ನೇ ಎರಡು ರೂಪವಾಗಿ ಮಾಡಿದ ಪತಿಶ್ಚ ಪತ್ನಿ ಚ ಅಭವತ್. ತಸ್ಮಾತ್ ಇದಂ ಅರ್ಧ ಮೃಗಲಮಿವ ಕೂಡ ಸ್ವ ಇತಿಹಾಸ ಯಾಜ್ಞವಲ್ಕ್ಯ ಅದು ಮೃಗಲ ಇದ್ದಂಗೆ ಇರುತ್ತದೆ ಅಂತ ಯಾಜ್ಞವಲ್ಕ್ಯರು ಹೇಳಿದ್ರು. ತಸ್ಮಾತ್ ಅಯಂ ಆಕಾಶ ಸ್ತ್ರೀಯಾ ಪೂರಿಯತೆ ಹೆಣ್ಮಕ್ಳು ಇದ್ರೆ ಆಕಾಶದಂತೆ ಪರಿಪೂರ್ಣವಾಗ್ತದೆ ಭಾವ.
ತಾಂ ಸಮಭವತ್ ಅಂದ್ರೆ ಕೃಷ್ಣ ಭಕ್ತರು ಮಾಡಿದ ತಥೋ ಮನುಷ್ಯ ನ ರೇಮೇ ಸ ತಥೋ ಬ್ರಹ್ಮ ತಸ್ಮಾತ್ ಏಕಸ್ಯ ನೋ ರತಿ ಒಬ್ಬರು ಇದ್ದಾಗ ಆನಂದ ಆಗೋದಿಲ್ಲ ಅದ್ಯಾಪಿ ಪತ್ನಿ ಮೈಚ್ಛತ್ ಸ್ಥೂಲತ್ವ ಉಪಾಯ ದಂಪತಿ ಸಹಿತವು ಯಾವತ್ ಬ್ರಹ್ಮಚೈವ ಸರಸ್ವತಿ ತಾವತ್ ದೇಹೋ ಅಭವತ್ ಬ್ರಹ್ಮ ಅಂದ್ರೆ ರಾಮ ಬ್ರಹ್ಮ ಮಾಡ್ಕೊಂಡ ತದ ದೇಹಂ ದ್ವಿಧಾ ಅಕರೋತ್ ಪಾತನಾತ್ ಪ್ರತಿಪತ್ನಿತ್ವ ಶಬ್ದ ಏನು ರಜಾಯತ ಇವರಿಬ್ಬರಿಗೂ ಪತಿ ಪತ್ನಿ ಅಂತ ಹೆಸರು ಬಂತು ಯಾಕ ಪಾತನ ಒಬ್ರು ಇನ್ನೊಬ್ಬರಿಂದ ಬೀಳಿಸ್ತಾರೆ ಸಮಾನವಾಗಿ ಮಲಗ್ತಾರೆ ಪಾತನಾತ್ ಪ್ರತಿಪತ್ನಿತ್ವ ಶಬ್ದ ಏನು ರಜಾಯತ ಅಕಸ್ಮಾತ್ ಪತಿ ಪಾತ ಆಗುವ ಪತ್ನಿ ಪಾತವನ್ನು ಮಾಡುವಂಥ ಪತನ ನಯತಿ ತಸ್ಮಾತ್ ತಯೋ ಏಕಸ್ಕಂ ಭವತ್ತೇವ ಅರ್ಧ ಪಾತ್ರ ಈಗ ಪಾತ್ರೆಯೊಳಗೆ ನೀರು ಹಾಕಿದಾಗ ಅದು ಚಲೋ ಆಯ್ತು ಹಾಗೆ ಅವರೆಲ್ಲ ಕೂಡಿ ಹಾಗೆ ಸುಖ ಇರ್ತದೆ ಅಂತ ತಸ್ಯಾಂ ಉಮೇಶಾದೀನ್ ದೇವಾನ್ ಸರ್ವಾನ್ ಮನೂನಪಿ ಜನಯಾಮಾಸ ಭೌತಸ್ಯ ಪ್ರಾಧಾನ್ಯ ಧ್ಯಾನ ಇರೋದೇ ಮನುಷ್ಯತ್ವಕ್ಕೆ ಮುಖ್ಯ ನಮ್ಮ ಜೋಡಿ ಬರ್ತೀವಿ ಇದು ಅಡ್ಡೆ ಇಲ್ಲ ನಿಮ್ ಜೋಡಿ ಹೋಗಿ ತಗೊಂಡು ಬರ್ತೇನೆ ಅಂತ ಹೇಳಿ